ಬಂದ್ರಿ? ಜಸ್ಟ್ ಬಂದೆ. ಬಾಗ್ಲು ಹಾಕಿತ್ತಲ್ಲ, ಹೇಗ್ ಬಂದ್ರಿ? ಹೌದು, ಬಾಗ್ಲು ಹಾಕಿತ್ತು, ಸುಮ್ನೆ ಹಾಗೆ ಎಳ್ದಿತ್ತಷ್ಟೇ. ಕರೆದೆ, ನಿಮಗ್ ಕೇಳಿಸಿಲ್ಲ, ಅದಕ್ಕೆ ಯಾರು ಇಲ್ವ ಅಂತ ಒಳಗ್ ಬಂದೆ. ಇಲ್ಲ, ನನ್ ಬಾಗ್ಲು ಹಾಗೆ ಹಾಕಿಲ್ಲ, ಚಿಲ್ಕ ಹಾಕಿದ್ದೆ. ಇಲ್ಲಮ್ಮ, ಚಿಲ್ಕ ಹಾಕಿರ್ಲಿಲ್ಲ, ಜಸ್ಟ್ ಹಾಗೆ ಎಳ್ಕೊಂಡಿದ್ದೀರಾ ಅನ್ಸುತ್ತೆ. ಅಲ್ಲ, ಚಿಲ್ಕ ಹಾಕಿರೋ ಮನೆ ಒಳಗಡೆ ನಾನ್ ಹೇಗ್ ಬರಕಾಗತ್ತೆ? ನಾನೇನ್ ಕಳ್ಳ ಅಲ್ಲ ಅಲ್ವಾ? ಹೊರಗಿಂದ ಚಿಲ್ಕ ತಕೊಂಡ್ ಬರೋದಕ್ಕೆ? ಚಿಚಿ, ನೀವು ಕಳ್ಳ ಅಂತ ನಾನ್ ಹೇಳ್ತಿಲ್ಲ. ನೀವ್ ಅಂದ್ರೂ ಕೂಡ ನಾನ್ ಕಳ್ಳ ಅಲ್ಲಮ್ಮ, ನಾನು ರಾಜ ಮಾರ್ಗದಲ್ಲೇ ಡೋರ್ ತೆಗೆದು ಒಳಗಡೆ ಬಂದೆ ಅಷ್ಟೇ. ನಿನ್ನ ಕರೆದೆ, ನಿನ್ನ ಕೇಳಿಸ್ಲಿಲ್ಲ ಅನ್ಸುತ್ತೆ. ಎಲ್ಲಿದ್ಯಾ ಅಂತ ನೋಡ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದೆ. ನೀವ್ ನನ್ನ ಕರೆದ್ರ? ಹೌದಮ್ಮ, ಕರೆದೆ, ನಿಮ್ ಕೇಳಿಸಿಲ್ಲ ಅನ್ಸುತ್ತೆ. ಹಾಗೆ ಆಗಿರತ್ತೆ, ನಮ್ಮ ಅಕ್ಕಂಗೆ ತರಕಾರಿ ತಗೊಳ್ಳೋದಕ್ಕೆ ಹೋಗಕ್ ಆಗಲ್ವಂತೆ, ಅದಕ್ಕೆ ಈ ಲಿಸ್ಟ್ ಬರ್ದ್ಕೊಟ್ಲು, ನೀವು ತರ್ಬೇಕಂತೆ. ಸರಿ, ತಗೊಂಡ್ ಬರ್ತೀನಿ. ಬರ್ತೀನಮ್ಮ. ಅಮ್ಮ, ಒಳಗಿಂದ ಚಿಲ್ಕ ಹಾಕೊಳ್ಳಿ, ಈ ಮಧ್ಯ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ, ಏನ್ ಸಿಕ್ಕಿದ್ರು ಎತ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ನಿಮ್ ಫೋನ್ ನ ಇಲ್ಲೇ ಚಾರ್ಜಿಗೆ ಬರೆ ಹಾಕಿದ್ದೀರಾ, ಜೋಪಾನ? ಒಂದ್ ನಿಮಿಷ. ಏನ್ರು ಅತ್ತೆ, ನಿನಗ್ ಹಾಡೇಳಕ್ ಹೋಗ್ತಿದ್ದೆ? ನಾನಾ? ಈಗ ಹಾಡ್ತೀನ? ಹೌದು, ಅದನ್ನ ರೆಕಾರ್ಡ್ ಕೂಡ ಮಾಡ್ತಾರಂತೆ. ನಾನ್ ಹಾಡ್ ಹಾಡೋದೇನು, ಅದನ್ ರೆಕಾರ್ಡ್ ಮಾಡೋದೇನು? ಯಾರ್ ಹೇಳಿದ್ದು? ನಮ್ಮ ಬ್ರಹ್ಮಾಜಿ ಮಾವ ಹೇಳಿದ್ರು. ನಾನ್ ಹಾಡ್ ಹಾಡ್ತೀನಿ ಅಂತ, ಅದನ್ನ ರೆಕಾರ್ಡ್ ಮಾಡ್ತೀನಿ ಅಂತ ನಿಮ್ ಮಾವ ಯಾಕ್ ಹೇಳ್ತಾರೆ? ಅವರಿಗೆ ನಾನೇ ಹೇಳಿದ್ದು. ನೀವ್ ಹೇಳಿದ್ರ? ಹೌದು. ಸೋಷಿಯಲ್ ಮೀಡಿಯಾಗ ನಿನ್ ಹಾಡನ್ನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡ್ವಲ್ವಾ? ಹೌದು, ಅನ್ಕೊಂಡಿದ್ದೆ. ಆದ್ರೆ ಈಗ ಮಾಡ್ಬೇಕು ಅಂತ ಅನ್ಕೊಂಡಿಲ್ವಲ್ಲ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ, ಮೊದಲನೇ ಸಾಂಗ್ ರೆಕಾರ್ಡ್ ಮಾಡಿದ್ರೆ ಒಳ್ಳೇದು ಅಂತ ಇವ್ರ ಮಾವ ಹೇಳಿದ್ರು. ಹಾಗಾದ್ರೆ ಕ್ಯಾಮ್ರಾ ತನ್ನಿ, ರೆಕಾರ್ಡ್ ಮಾಡೋಣ ಅಂತಂದೆ. ಬ್ರದರ್ ಹೇಳಿದ್ರು, ಸೊ ನನ್ ಕ್ಯಾಮ್ರಾ ಜೊತೆ ಬಂದ್ಬಿಟ್ಟೆ. ಸಡನ್ ಆಗಿ ಹೀಗ್ ಹಾಡ್ ಹಾಡ್ಬೇಕು ಅಂದ್ರೆ ಕಷ್ಟ ಆಗತ್ರಿ. ನಿನ್ಗೇನ್ ಕಷ್ಟ ಆತೆ, ಯಾವಾಗ ಹಾಡಿದ್ರು ಚೆನ್ನಾಗಿ ಹಾಡ್ತೀಯ. ಹೌದು, ನಿದ್ರೆ ಲೆಬ್ಸಿ ಕೇಳಿದ್ರು ಕೂಡ ನೀನು ಅದ್ಭುತವಾಗಿ ಹಾಡ್ತೀಯ. ಸರಿ, ಯಾವ ಹಾಡ್ ಹಾಡೋದು? ನಿನ್ನಿಷ್ಟ. ನಿಂಗೆ ಇಷ್ಟ ಆಗಿರೋ ಒಂದ್ ಒಳ್ಳೆ ಹಾಡತ್ತೆ. ಸರಿ, ಅದನ್ನೇ ಹಾಡ್ತೀನಿ. ಬ್ರದರ್, ನೀವು ವಿಡಿಯೋ ಸ್ಟಾರ್ಟ್ ಮಾಡಿ. ಹಾ, ಸ್ಟಾರ್ಟ್ ಮಾಡ್ತೀನಿ. ಹೋಗ್ಬೇಕಮ್ಮ, ಹೋಗ್ಬೇಕು. ನಿನ್ನನ್ ಬಿಟ್ರೆ ಅವ್ರಿಗಾದ್ರೂ ಯಾರಿದ್ದಾರೆ ಹೇಳು. ನೀನು ಖಂಡಿತ ಹೋಗ್ಬೇಕು. ಅಮ್ಮಂಗೋಸ್ಕರ ಹೋಗ್ತಿರೋದು ನಿಜ ಆಗಿದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ ಅತ್ತೆ. ಮಾವ ಹೇಗಿದಾರೋ, ಮಾವಂಗೆ ಟೈಮ್ಗೆ ಮೆಡಿಸಿನ್ ಕೊಡ್ತಿದಾರೋ ಇಲ್ವೋ ಅಂತ ಟೆನ್ಷನ್ ಅಲ್ಲೇ ಇರ್ತೀನಿ. ಯಾವ್ದೋ ಕೆಲ್ಸದಲ್ಲಿ ನೀವು ಟ್ಯಾಬ್ಲೆಟ್ ಕೊಡೋದಕ್ಕೆ ಮರ್ತೋಗ್ತೀರಾ ಅನ್ನೋದೇ ನನ್ ಭಯ. ಆ ಟ್ಯಾಬ್ಲೆಟ್ ನ ಒಂದಿನ ಕೂಡ ಮರ್ತ್ಬಿಟ್ರೆ ಪ್ರಾಣಕ್ಕೆ ಅಪಾಯ ಅಂತೆ. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಆ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದು ಆ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ದಿನ ಬೆಳಗ್ಗೆ ಸಂಜೆ ಮರಿದೆ ಕೊಡಿ. ಸರಿನಮ್ಮ, ಮರಿದೆ ಖಂಡಿತ ಕೊಡ್ತೀನಿ. ಅಂದ್ರೆ ನಾನು ಹೇಳಿದ್ದು ಕೊಡೋದೇನೋ, 1,000 ಆದ್ರೂ ಕೊಟ್ಟಿದ್ರೆ ಒಂದ್ ಸೀರೆನಾದ್ರೂ ತಗೋತಿದ್ಲಲ್ಲ ಅಂತ. 500 ರೂಪಾಯಿ ಏನ್ ಬರತ್ ನೀನೇ ಹೇಳು. ಆದ್ರೆ ಈಗ ನನ್ನ ಹತ್ರ 500 ಅಷ್ಟೇ ಇರೋದು ಅನಜ, ಅದಕ್ಕೆ 500 ಕೊಟ್ಟೆ. ಹಾಗಿದ್ದಾಗ ಏನು ಕೊಡಬಾರ್ದು, 1,000 ರೂಪಾಯಿ ಇದ್ದಾಗ ಕೊಡೋಣ ಬಿಡು. 500 ರೂಪಾಯಿನ ತಗೊಂಡ್ಬಿಡು, ತಗೊಂಡ್ಬಿಡು, ತಗೋ. ತಪ್ಪು ಅನಜ, ರಾಖಿ ಕಟ್ಟಿದ ಕೊಟ್ಟ ದುಡ್ಡು ವಾಪಸ್ ತಗೋಬಾರ್ದು. ನೆಕ್ಸ್ಟ್ ಇಯರ್ 1,000 ಕೊಡ್ತೀನಿ ಬಿಡು. ಹಾಗಾದ್ರೆ ಸರಿ ಬಿಡು, ನಿಮ್ಮ ಅಣ್ಣ ಕೊಟ್ಟಿರೋ 500 ರೂಪಾಯಿನ ಹುಷಾರಾಗಿ ಇಟ್ಕೊಳ್ಳಮ್ಮ. ಬರ್ತೀನಣ್ಣ. ಆಗ್ಲಮ್ಮ, ಬರ್ತೀನ. ಹಾ,
ಬುದ್ಧಿ ಇದೆಯಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ 500 ರೂಪಾಯಿನ ಹಾಗೆ ದಾನ ಮಾಡೋದಕ್ಕೆ ಹೇಗಾದ್ರೂ ಮನ್ಸ್ ಬಂತು? ಅದು ದಾನ ಅಲ್ಲ ವನಜಾ. ದಾನ ಅಲ್ದಿದ್ರೆ ಧರ್ಮನಾ? ಹೌದು, ಧರ್ಮನೇ. ರಾಖಿ ಕಟ್ಟಿರೋ ತಂಗಿಗೆ ಹೀಗ್ ದುಡ್ಡು ಕೊಡೋದು ಅಣ್ಣ ಆಗಿ ನನ್ ಧರ್ಮನೇ. ಅಬ್ಬಾ, ಸೆಂಟಿಮೆಂಟ್ ಡೈಲಾಗ್ಗೇನು ಕಡಿಮೆ ಇಲ್ಲ. ಡೈಲಾಗ್ ನಿಲ್ಸಿ ಹೋಗ್ ಡ್ಯೂಟಿ ಮಾಡು. ಹೋಗ್ತಾ ಇದ್ರೆ ನೀನ್ ಸುಮ್ನಿರ್ತೀಯ. ಸರಿ, ಹೊರಡ್ತಿದ್ದೀನಿ. ಇಲ್ಲೋಡು, ಈಗ ನೀನ್ ಕೊಟ್ಟಿರೋ 500 ರೂಪಾಯಿಗೆ ಇನ್ನೊಂದ್ 500 ರೂಪಾಯಿ ತಂದ್ರೇನೆ ಈ ಮನೆಗೆ ಎಂಟ್ರಿ. ಇಲ್ದಿದ್ರೆ ಹಾಳಾಗ್ ಹೋಗು. ನೀನ್ ಬದ್ಲಾಗಲ್ಲ, ನೀನು ಆಗಲ್ಲ. ನೀನ್ ದಾನ ಮಾಡಿರೋ 500 ರೂಪಾಯಿನ ಬಡ್ಡಿ ಸಮೇತ ಹೇಗ್ ವಸೂಲಿ ಮಾಡ್ತೀನಿ ಅಂತ ನೋಡ್ತಾ ಇರು. ನೀನ್ ಕಳಿಸಿರೋ ಬಂಗಾರದ ಗೊಂಬೆ ವಿಡಿಯೋ ಸಾಂಗ್ ನ ನಮ್ ಬಾಸಿ ಕಳಿಸಿದ್ದೆ. ಆ ಹಾಡ್ ನೋಡಿ ಫುಲ್ ಶೇಕ್ ಆಗಿದ್ದಾರೆ ನಮ್ ಬಾಸ್. ಆದಷ್ಟು ಬೇಗ ಆ ಹುಡುಗಿ ಸಿಗ್ಬೇಕು ಅಂದ್ರು. ಮಾಮೂಲಾಗಿದ್ರೆ ಇಷ್ಟೊತ್ತಿಗೆ ಬಾಸ್ ಹತ್ರ ಕಳಿಸ್ತಿದ್ದೆ, ಆದ್ರೆ ಆ ಹುಡುಗಿ ಇಷ್ಟಪಟ್ಟು ಬರ್ಬೇಕು ಅಂತ ಬಾಸ್ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಆ ಹುಡುಗಿಗೆ ಎಷ್ಟು ದುಡ್ಡಿನ ಆಸೆ ತೋರಿಸಿದ್ರು ಇಷ್ಟಪಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಕರ್ಸೋದು? ಅದಕ್ಕೂ ಒಂದು ಪ್ಲಾನ್ ಮಾಡಿದ್ದೀನಿ. ನಾನ್ ತುಂಬಾ ಒಳ್ಳೆಯವನು, ಅವ್ರಿಗೆ ನಾನು ಒಳ್ಳೇದ್ ಮಾಡೋ ಹಾಗೆ ಗಂಡ ಹೆಂಡತಿನ ನಂಬಿಸಿದ್ದೀನಿ. ಅವ್ರು ಚೆನ್ನಾಗಿ ನಂಬಿದ್ಮೇಲೆ ಆ ಹುಡುಗಿನ ಹೇಗ್ ದಾರಿಗೆ ತರಬೇಕೋ ಹಾಗ ದಾರಿಗೆ ತರ್ತೀನಿ. ಬಾಸ್ ಹತ್ರ ಕಳಿಸ್ತೀನಿ. ಆದಷ್ಟು ಬೇಗ ಆಗೋ ತರ ನೋಡು. ಹಾಗೆ ಬಾಸ್ನ ಕೂಡ. ಕೃಷ್ಣ, ಮಾವ ಬೇಗ ಹುಷಾರಾಗೋ ಹಾಗೆ ಅವ್ರು ಎದ್ದು ಓಡಾಡೋ ಹಾಗೆ ಮಾಡೋದು ನನ್ ಕರ್ತವ್ಯ ಅನ್ಕೊಂಡಿದ್ದೀನಿ. ಹೀಗೆ ಕೈ ಕಾಲ್ ಬಿದ್ದು ಮಂಚ ಹಿಡಿದಿರೋ ನಮ್ಮ ಮಾವನ್ಗೆ ಆಯುರ್ವೇದ ಚಿಕಿತ್ಸೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ನಮ್ಮೂರಲ್ಲಿ ಆ ಕಾಲದಿಂದ ಆಯುರ್ವೇದ ವೈದ್ಯರು ಅಂದ್ರೆ ಶಿವಯ್ಯ ಅವರು, ಶೇಷಯ್ಯ ಅವರು, ಇವರಿಬ್ರು ತುಂಬಾ ಜನರಿಗೆ ಚಿಕಿತ್ಸೆ ಮಾಡಿ ಗುಣ ಮಾಡಿದ್ದಾರೆ. ಆದ್ರೆ ಮಾವನ್ನ ನಮ್ಮ ಊರು ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸೋ ಪರಿಸ್ಥಿತಿ ಆಗ್ಲಿ, ಆ ವೈದ್ಯರನ್ನ ಇಲ್ಲಿಗೆ ಕರೆಸಿ ಚಿಕಿತ್ಸೆ ಮಾಡೋ ಪರಿಸ್ಥಿತಿ ಆಗ್ಲಿ, ಈಗ ಮಾಡಕ್ಕಾಗಲ್ಲ. ಅದಕ್ಕೆ ನಾನೇ ಮಾವನ್ಗೆ ಚಿಕಿತ್ಸೆ ಕೊಡೋಣ ಅನ್ಕೊಂಡಿದ್ದೀನಿ. ಸತ್ಯ ಅಣ್ಣನ ಹತ್ರ ಆ ಚಿಕಿತ್ಸೆಗೆ ಸಂಬಂಧಪಟ್ಟಿರೋ, ಆ ಎಣ್ಣೆಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯ ತಿಳ್ಕೊಂಡಿದ್ದೀನಿ. ಇವತ್ತು ಪಂಚಮಿ, ಸೋಮವಾರ, ಒಳ್ಳೆ ದಿನ. ಅದಕ್ಕೆ ಚಿಕಿತ್ಸೆ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ನಾನು ಹೀಗ್ ಯಾರಿಗೂ ಹೇಳ್ದೆ ಆ ಮನೆಗೆ ಹೋಗಿ ಚಿಕಿತ್ಸೆ ಮಾಡ್ತೀನಿ ಅನ್ನೋ ವಿಷಯ ಅಕ್ಕೆಲ್ಲರಿಗೆ ಹೇಳಿದ್ರೆ ತುಂಬಾ ಹೆದರ್ತಾರೆ. ಅಕಸ್ಮಾತ್ ನಾನ್ ಸಿಕ್ಬಿದ್ರೆ ನನ್ನ ನೋಡ್ತಿದ್ದ ಹಾಗೆ ಅತ್ತೆ ಏನಂತಾರೋ, ಐಶ್ವರ್ಯ ಅಕ್ಕ ಏನ್ ಮಾಡ್ತಾಳೋ ಅಂತ ಅಕ್ಕೆಲ್ಲವರು ತುಂಬಾ ಭಯ ಪಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನೀವು? ನನ್ನ ಹೆಸರು ನೀಲವೇಣಿ ಅಂತ, ಆಯುರ್ವೇದ ಡಾಕ್ಟರ್. ನಿಮ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ರಾಘವಯ್ಯ ಅವರು ಚಿಕ್ಕ ಮಗಳು ನಾನು. ನಿಜ ಅಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿ ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ವರ್ಮಾ ಸರ್. ನನ್ ಸ್ಕೂಲಲ್ಲಿ ಫಸ್ಟ್ ಬಂದ್ರು ನಮ್ ಆರ್ಥಿಕ ಸಮಸ್ಯೆಯಿಂದ ನಮ್ಮಪ್ಪ ನನ್ ಸ್ಟಡೀಸ್ ನ ನಿಲ್ಸಿ ಫ್ಯಾಕ್ಟ್ರಿಗೆ ಕೆಲ್ಸ ಕರ್ಕೊಂಡು ಹೋದ್ರು. ಅಲ್ಲಿ ಆನಂದ್ ವರ್ಮಾ ಸರ್ ನನ್ ಬಗ್ಗೆ ತಿಳ್ಕೊಂಡು ನನ್ ಓದಕ್ ಬೇಕಾಗಿರೋ ಖರ್ಚಿನ ಪೂರ್ತಿ ತಾನೇ ನೋಡ್ಕೋತೀನಿ ಅಂತ ಹೇಳಿ ನನ್ನ ಓದಿಸಿದ್ರು. ಅವರು ದುಡ್ಡಿನ ಸಹಾಯ ಮಾಡ್ಲಿಲ್ಲ ಅಂದಿದ್ರೆ
ನಾನಿವತ್ತು ಡಾಕ್ಟರ್ ಆಗ್ತಾನೆ ಇರ್ಲಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಅಂತ, ಹಾಸಿಗೆ ಹಿಡ್ದಿದ್ದಾರೆ ಅಂತ ನಮ್ಮಪ್ಪ ಹೇಳಿದ್ರು. ಎಷ್ಟೋ ಜನರಿಗೆ ಎಷ್ಟೋ ರೀತಿಲಿ ಸಹಾಯ ಮಾಡಿರೋ ದೇವ್ರಂತ ಮನುಷ್ಯನ್ಗೆ ಹೀಗಾಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಯ್ತು. ಅವ್ರಿಗೆ ಚಿಕಿತ್ಸೆ ಮಾಡಿ ಅವರು ಎದ್ದು ಓಡಾಡೋ ಹಾಗಾಗಿದ್ರೆ ನನ್ನ ಜೀವನ, ನನ್ನ ಓದು ಸಾರ್ಥಕ ಆಗತ್ತೆ ಅನ್ನಿಸ್ತು. ಅದಕ್ಕೆ ಆನಂದ್ ವರ್ಮಾ ಸರ್ಗೆ ಟ್ರೀಟ್ಮೆಂಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೀವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಅಂದ್ರೆ ಈಗ ಅವರಿಗೆ ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಿದೀವಮ್ಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಹತ್ರ ಮಾತಾಡೋದು, ಆ ಟ್ಯಾಬ್ಲೆಟ್ಸ್ ಕೊಡೋದು, ಅದನ್ನೆಲ್ಲ ನನ್ನ ಸೊಸೆ ಐಶ್ವರ್ಯ ನೋಡ್ಕೋತಾಳೆ. ಸದ್ಯಕ್ಕೆ ಅವಳು ತವರ್ ಮನೆಗೆ ಹೋಗಿದ್ದಾಳೆ. ಸದ್ಯ ಐಶ್ವರ್ಯ ಕೈಲಿ ಇಲ್ದೇ ಇರೋದು ಒಂದ್ ರೀತಿಯಲ್ಲಿ ನಂಗೆ ಅದೃಷ್ಟನೇ. ಒಂದ್ಸಲ ನಮ್ಮ ಐಶ್ವರ್ಯಂಗ್ ಫೋನ್ ಮಾಡಿ ಈ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಅವಳು ಏನ್ ಹೇಳ್ತಾಳೋ ಕೇಳ್ತೀನಿ. ಕಾಫಿ ಟೇಸ್ಟು ಕಾಫಿ ಪುಡಿಲಿರುತ್ತಾ, ಹಾಕು ಸಕ್ಕರೆಯಲ್ಲಿರುತ್ತಾ, ಹಾಲಲ್ಲಿರುತ್ತಾ ಅಂತ ನನಗಿಷ್ಟು ದಿನ ಒಂದು ಡೌಟ್ ಇರ್ತಿತ್ತು. ಇವತ್ತಿಗೆ ಆ ಡೌಟು ಕ್ಲಿಯರ್ ಆಯ್ತು. ಹೇ ಕ್ಲಿಯರ್ ಆಯ್ತು? ಕಾಫಿ ಟೇಸ್ಟ್ ಅನ್ನೋದು ಆ ಮೂರರಲ್ಲೂ ಇರೋದಿಲ್ಲ, ಮಾಡೋರ್ ಕೈಯಲ್ಲಿರುತ್ತೆ ಅಂತ ಗೊತ್ತಾಯ್ತು. ಈಗೀಗ ನೀವು ಸುಮ್ ಸುಮ್ನೆ ನನ್ನ ತುಂಬಾ ಹೊಗಳ್ತಿದ್ದೀರಾ. ಸುಮ್ ಸುಮ್ನೆ ಏನ್ ಹೊಗಳ್ತಾ ಇಲ್ಲ, ಕಾರಣ ಇರೋದಿಕ್ಕೆ ಹೊಗಳ್ತಾ ಇರೋದು. ಕಾಫಿ ಇಷ್ಟು ಸಖತ್ತಾಗಿ ಮಾಡಿರೋದಕ್ಕೆ ಹೊಗಳ್ತಾ ಇರೋದು. ಓ, ರೈಡ್ ಬುಕ್ ಆಯ್ತು, ನಾನು ಹೊರಡ್ತೀನಿ, ಬಾಯ್. ಹಲೋ ಸರ್. ಹಾ, ಎಲ್ಲಿದ್ದೀರಾ ಸರ್? ಹಾ, 2 ಮಿನಿಟ್ಸಲ್ಲಿ ಬರ್ತೀನಿ ಸರ್. ಅತ್ತೆ ನೋಡಿದ್ರಾ ಕೈ ಕಾಲು ಹೇಗೆ ಆಡಿಸ್ತಿದ್ದಾರೆ ಅಂತ? ಆಯುರ್ವೇದ ಟ್ರೀಟ್ಮೆಂಟಿಂದ ಉಪಯೋಗ ಆಗತ್ತೆ ಅನ್ಸತ್ತೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಿದೆ. ಟ್ರೀಟ್ಮೆಂಟ್ ಪೂರ್ತಿ ಆಗೋದ್ರಲ್ಲಿ ಖಂಡಿತ ಇವರಲ್ಲಿ ಚೇಂಜ್ ಕಾಣಿಸತ್ತೆ ಅನ್ನಿಸ್ತಿದೆ. ನಮ್ಮ ಮೇಲೆ ದಯೆ ತೋರಿಸಿ ಆ ಹುಡುಗಿನ ಆ ದೇವ್ರೇ ನಮ್ಮ ಹತ್ರ ಕಳಿಸಿರೋ ಹಾಗಿದೆ. ಹೌದತ್ತೆ, ಎಲ್ಲ ಆ ದೇವ್ರ ದಯೆ. ಆ ಟ್ಯಾಬ್ಲೆಟ್ಸ್ ಕೊಡಮ್ಮ. ಹಾ ಆಯ್ತು ಅತ್ತೆ. ಅತ್ತೆ, ಮಾವ ಆಯುರ್ವೇದ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದಾರಲ್ಲ, ಇನ್ನೂ ಆ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತೀರಾ? ಕೊಡ್ಬೇಕಮ್ಮ, ತಪ್ಪದೆ ಕೊಡ್ಬೇಕು. ಏನ್ ಕೃಷ್ಣ ಇದು? ಯಾ ಕೃಷ್ಣ, ನಮ್ಮ ಮೇಲೆ ನಿನಗಿಷ್ಟು ಕೋಪ ಬಂದಿದೆ? ಖುಷಿಯಾಗಿ ನಗ್ನಗ್ತಾ ತಿರುತ್ತಿದ್ ಮನುಷ್ಯನ ಇದ್ದಕ್ಕಿದ್ದ ಹಾಗೆ ಹೀಗೆ ಹಾಸಿಗೆ ಹಿಡಿಯೋಗ್ ಮಾಡಿದ್ಯಲ್ಲ. ಅವ್ರು ಹೀಗೆ ಹಾಸಿಗೆ ಹಿಡ್ದಿರೋದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಕೃಷ್ಣ, ನೋಡಕ್ ಆಗ್ತಿಲ್ಲ. ಗುಣ ಆಗ್ಬೇಕು ಅವರು, ಆದಷ್ಟು ಬೇಗ ಗುಣ ಆಗ್ಬೇಕು. ಅವ್ರಿಗೆ ಪೂರ್ತಿಯಾಗಿ ಗುಣ ಆಗಿ ಮೊದ್ಲಿನ ಹಾಗೆ ನಗ್ನಗ್ತಾ ಇರೋ ಹಾಗೆ ಮಾಡೋದು
ನಿನ್ನ ಜವಾಬ್ದಾರಿ. ಹೌದು, ಅವರು ಸರಿ ಆಗೋ ಹಾಗೆ ಮಾಡೋದು ಖಂಡಿತ ನಿನ್ನ ಜವಾಬ್ದಾರಿ ಕೃಷ್ಣ. ಯಾಕೆಂದ್ರೆ ನಿನ್ನ ಭಕ್ತಿ ಆಗಿರೋ ಶ್ಯಾಮ ಇಂದಾನೆ ಅವರಿಗೆ ಈ ಪರಿಸ್ಥಿತಿ ಬಂದಿದ್ದು. ಅಲ್ಲ, ನಿನ್ನ ಭಕ್ತಿಗೆ ಇಂಥ ಬುದ್ಧಿ ಹೇಗ್ ಬಂತು ಕೃಷ್ಣ? ನನ್ನ ಗಂಡನ್ನ ಈ ರೀತಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದ್ಲು, ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ ನಿನ್ ಭಕ್ತೆ? ಬೇಡ ಬಿಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ತುಳಸಿ ಹಾಡ್ ಹೇಳ್ಕೊಡೋದ್ರಲ್ಲಿ ಮುಳುಗಿದಾಳೆ. ನಿಧಾನವಾಗಿ ಆ ಫೋನ್ ತಗೊಂಡು ಅದ್ರಲ್ಲಿ ಏನಿದೆ ನೋಡ್ಬೇಕು. ಆದ್ರೆ ಹೇಗೆ? ಎಸ್, ನನ್ನ ಫೋನ್ ಚಾರ್ಜ್ ಮುಗ್ದೋಗಿದೆ ಅಂತ ಹೇಳಿ ಅವಳ ಫೋನ್ ನ ಇಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ ಹೇಳಿ? ನನ್ನ ಫೋನ್ ಅಲ್ಲಿ ಚಾರ್ಜ್ ಮುಗ್ದೋಗಿದೆ, ಅರ್ಜೆಂಟ್ ಆಗಿ ಒಂದ್ ಫೋನ್ ಕಾಲ್ ಮಾಡ್ಬೇಕು. ನಿಮ್ ಫೋನ್ ಕೊಡ್ತೀರಾ? ಕೊಡ್ತೀನಿ, ಒಂದ್ ನಿಮಿಷ ಇರಿ. ನೀವು ಕೂತ್ಕೊಳ್ಳಿ, ಸಂಗೀತ ಹೇಳ್ಕೊಡ್ತಿದ್ದೀರಲ್ವಾ? ಫೋನ್ ಎಲ್ಲಿದೆ ಹೇಳಿ, ನಾನ್ ತರ್ತೀನಿ. ಅಲ್ಲಿ ನೋಡಿ, ಚಾರ್ಜ್ ಹಾಕಿದ್ದೀನಿ, ತಗೊಳ್ಳಿ. ಸರಿ. ಪಲ್ಲವಿ, ಇದಕ್ಕೂ ಮೊದಲು ನಾವು ಟ್ಯಾಬ್ಲೆಟ್ಸ್ ಕೊಡೋವಾಗ ಮಾವನ್ ಕೈ ಕಾಲೆಲ್ಲ ಆಡ್ತಾ ಇತ್ತಲ್ವಾ? ಹೌದು, ಆದ್ರೆ ಈಗ ನೋಡಿ ಹೇಗ್ ಐಡಲ್ ಆಗಿದೆ ಅಂತ. ಏನ್ರಿ? ಅಯ್ಯೋ, ಅಯ್ಯೋಯ್ಯೋ, ಕೈಕಾಲೆಲ್ಲ ತುಂಬಾ ಬಿಗ್ದು ಹೋದಾಗ ಆಗಿದೆ ಅತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡೋವಾಗ ಕೈಕಾಲೆಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ ಈ ತರ ಗಟ್ಟಿ ಆಗಿದೆ. ಈ ಟ್ಯಾಬ್ಲೆಟ್ ಮಾವಂಗೆ ಸರಿ ಆಗ್ತಿಲ್ವೋ, ಅಥವಾ ಈ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇಂದ ಮಾವಂಗೆ ಈ ತರ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ ಅತ್ತೆ. ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನಾಳೆ ಒಂದ್ಸಾರಿ ನಮ್ ಡಾಕ್ಟರ್ಗೆ ಫೋನ್ ಮಾಡಿ ಕೇಳೋಣ. ನಮ್ ಡಾಕ್ಟರ್ ಈಗ ಇಂಡಿಯಾದಲ್ಲಿ ಇಲ್ಲ ಅತ್ತೆ, ಏನೋ ಸೆಮಿನಾರ್ ಅಂತ ಫಾರಿನ್ ಹೋಗಿದ್ದಾರೆ. ನೆಕ್ಸ್ಟ್ ಮಂಡೇವರೆಗೂ ಡಾಕ್ಟರ್ ಬರಲ್ಲ. ಮತ್ತೆ ಈಗ ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ ಅತ್ತೆ. ಏನು? ನಾಳೆ ಆಯುರ್ವೇದ ಡಾಕ್ಟರ್ ನೀಲವೇಣಿ ಅವ್ರು ಬರ್ತಾರಲ್ವಾ, ಅವ್ರಿಗೆ ಟ್ಯಾಬ್ಲೆಟ್ಸ್ ನ ತೋರಿಸೋಣ. ಅವರು ಆಯುರ್ವೇದಿಕ್ ಡಾಕ್ಟರ್, ಇದು ಅಲೋಪತಿ ಟ್ಯಾಬ್ಲೆಟ್ಸ್ ಅಲ್ವಾ, ಅವ್ರಿಗೇನ್ ಗೊತ್ತಾಗತ್ತೆ? ಗೊತ್ತಾಗತ್ತೆ ಅತ್ತೆ. ನಮ್ಮ ಅಕ್ಕನ ಬಗ್ಗೆ ನಿಮಗ್ ಗೊತ್ತಲ್ವಾ, ಏನಾದ್ರೂ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕೀಳೋದು ಅವಳ ವೀಕ್ನೆಸ್. ಇಂಥದ್ದೆಲ್ಲ ನನ್ನ ಬಾವಂಗೆ ಇಷ್ಟನೇ ಆಗಲ್ಲ, ಆದ್ರೆ
ನಮ್ಮ ಅಕ್ಕಂಗೆ ಏನು ಹೇಳಕ್ಕಾಗದೆ ಸುಮ್ಮನೆ ಇದ್ದಾರೆ. ನೀವು ಬಂದಿರೋ 10 ದಿವಸಕ್ಕೆ ಒಂದ್ 200 ರೂಪಾಯಿಗಿಂತ ಕರೆಂಟ್ ಬಿಲ್ ಹೆಚ್ಚೇನ್ ಬರಲ್ಲ. ತಗೊಳ್ಳಿ ಮಿಕ್ಕಿರೋ 800 ರೂಪಾಯಿ. ಪರವಾಗಿಲ್ಲ ಬ್ರದರ್, ಇಟ್ಕೊಳ್ಳಿ. ನೀವ್ ಯಾಕೆ ಕೊಡ್ಬೇಕು? ನಿಮ್ ಹತ್ರ ನಾನು ಒಳ್ಳೆಯವನಾಗ್ಬೇಕು ಅಂದ್ರೆ ಇಂಥದ್ದೆಲ್ಲ ಮಾಡ್ಬೇಕು. ನಮ್ಮ ಅಕ್ಕನ ಹತ್ರ ನಾನು ಹೇಗಾದ್ರೂ ಮಾಡಿ ಇಸ್ಕೋತೀನಿ. ಮೊದ್ಲು ನೀವು 800 ರೂಪಾಯಿನ ತಗೊಳ್ಳಿ ತಗೊಳ್ಳಿ. ಇನ್ಯಾವತ್ತಾದ್ರೂ ನಮ್ಮ ಅಕ್ಕ ನಿಮ್ ಹತ್ರ ದುಡ್ಡು ಜಾಸ್ತಿ ತಗೊಂಡ್ರೆ ಏನು ಅನ್ಕೊಳ್ದೆ ನನಗೆ ಹೇಳಿ. ನಿಮ್ ದುಡ್ಡನ್ನ ನಿಮಗೆ ವಾಪಸ್ ತಲುಪುವಾಗ ನಾನು ಮಾಡ್ತೀನಿ. ಬರ್ತೀನಿ ಬ್ರದರ್. ಅಂತ ಬಜಾರಿ ಅಕ್ಕಂಗೆ ಇಂಥ ಒಳ್ಳೆ ತಮ್ಮ ಇದನಲ್ಲ. ಹೌದ್ರಿ, ಇವ್ರು ತುಂಬಾ ಒಳ್ಳೆಯವ್ರು ಅನ್ಸತ್ತೆ. ನೀವೀಗ ಅನ್ಕೊಳ್ಳೋದೇ ನನಗ್ ಬೇಗ ಕ್ಯಾರಿಯರ್ ರೆಡಿ ಮಾಡು, ನಾನು ಬೇಗ ಹೊರಡಬೇಕು. ಒಂದ್ 2 ನಿಮಿಷ. ಓಕೆ. ಲಂಚ್. ಥ್ಯಾಂಕ್ ಯು. ಯಾಕೆ ಹಾಗೆ ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಅಂದ್ರೆ ಅದೇ, ನಿಮ್ಗೆ ಲೇಟ್ ಆಗತ್ತೇನೋ ಅಂತ. ಒಂದ್ 5 ನಿಮಿಷ ಲೇಟ್ ಆದ್ರೆ ಊರ್ ಮುಳುಗೋಗತ್ತ ಹೇಳು. ನೀವೇನಾದ್ರೂ ಆ ಫೋನ್ ನೋಡಿದಿದ್ರೆ ನನ್ ಕತೆ ಮುಗ್ದು ಹೋಗ್ತಿತ್ತು. ಸರಿ, ನಾನು ಹೊರಡ್ತೀನಿ. ನಿನ್ ಮುಂದೆ ಬರ್ತೀಯಾ? ಹಾ ಬರ್ತೀನಿ, ಬಾ. ಅಬ್ಬಾ, ಕಾಪಾಡ್ದೆ ಕೃಷ್ಣ. ಈಗ ಅಕ್ಕಂಗೆ ಫೋನ್ ಮಾಡ್ಬೇಕು. ಹಲೋ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್. ಸಾರಿ, ಆಗ್ಲೇ ನೀವು ಫೋನ್ ಮಾಡಿದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಪಿಕ್ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ ಡಾಕ್ಟರ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ದೇವಸ್ಥಾನನ 12 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಇವತ್ತೊಂದಿನ ಸ್ವಲ್ಪ 1 ಗಂಟೆ ಮೊದಲು ಬರೋಕ್ಕಾಗತ್ತಾ? ಸರಿ ಮೇಡಮ್, ಬರ್ತೀನಿ. ಈಗಲೇ ಹೊರಟು ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ನಮ್ಮ ನಮ್ಮಲ್ಲ ಅಂದ್ರೆ, ಡಾಕ್ಟರ್ ಪೇಷಂಟ್ನ ತನ್ನ ಫ್ಯಾಮಿಲಿ ಹಾಗೆ ನೋಡ್ಕೋಬೇಕು ಅಂತಾರೆ, ಅದಕ್ಕೆ ನಮ್ ನಮ್ಮಲ್ಲಿ ಯಾಕೆ ಅಂದಿದ್ದು. ನಿಮ್ ತರ ಡಾಕ್ಟರ್ಸ್ ತುಂಬಾ ಕಡಿಮೆ ಜನ ಇರ್ತಾರೆ. ಓಕೆ, ಇಡ್ತೀನಿ. ಬಾಯ್. ಬಾಯ್. ನನ್ ನೋವು ಅವಳಿಗೀಗ ಅರ್ಥ ಆಗಲ್ಲ. ನಾಳೆ ಅವಳು ಕೂಡ 9 ಮಾಸಗಳು ಹೊತ್ತು ಒಬ್ಬ ಮಗನ್ನ ಹೆತ್ರೆ ಆ ಮಗ ಹೆಂಡತಿಗೋಸ್ಕರ ಅವಳನ್ನ ಬಿಟ್ಟು ಹೊರಟೋಗ್ತಾನಲ್ಲ, ಆಗ ಅವಳಿಗೆ ಗೊತ್ತಾಗತ್ತೆ ನನ್ ನೋವು. ಅತ್ತೆ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಅಮ್ಮನ್ ಥರ ಇರೋ ನಿಮ್ಮಿಂದ ಈ ರೀತಿ ಮಾತುಗಳು ಬರಬಾರ್ದು. ನಾನೇನ್ ಬೇಕು ಅಂತ ಹೀಗ್ ಮಾತಾಡ್ತಿಲ್ಲ ಅಮ್ಮ. ನನ್ ಹೊಟ್ಟೆಲ್ ಬೆಂಕಿ ಬಿದ್ದಿದೆ, ಅದಕ್ಕೆ ಹೀಗ್ ಮಾತಾಡ್ತಿದ್ದೀನಿ. ನನ್ಗ ಅರ್ಥ ಆಗತ್ತೆ ಅತ್ತೆ, ನಿಮ್ ನೋವು ದೂರ ಆಗಿ ಎಲ್ರೂ ಒಟ್ಟಿಗೆ ಇರೋ ದಿನ ಆದಷ್ಟು ಬೇಗ ಬರತ್ತೆ. ಆ ಕೃಷ್ಣನೇ ಮತ್ತೆ ನಮ್ಮನ್ನ ಒಂದ್ ಮಾಡ್ತಾನೆ.
ಗುಡ್ ಮಾರ್ನಿಂಗ್ ಮೇಡಮ್. ಬಾ ಅಮ್ಮ ಬಾ. ನನ್ಗೋಸ್ಕರನೇ ನೀವು ವೇಟ್ ಮಾಡ್ತಿರ್ಬೇಕನ್ಸುತ್ತೆ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಅಮ್ಮ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಬಾ ಅಂದಿದ್ರಿ. ಆದ್ರೆ ಆಟೋ ಸಿಗದೆ ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಅಷ್ಟು ಫೀಲ್ ಮಾಡ್ಕೋತಿದ್ಯಾ? ಯಾಕಂದ್ರೆ ನನ್ನಿಂದ ನಿಮ್ಗೆ ಯಾವ ವಿಷಯಕ್ಕೆ ತೊಂದರೆ ಆದ್ರೂ, ನನ್ನಿಂದ ನಿಮಗೆ ಸ್ವಲ್ಪ ನೋವಾದ್ರೂ ನಂಗೆ ಬೇಜಾರಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಚೇಚೆ, ಹಾಗೇನಿಲ್ಲಮ್ಮ. ನಿನ್ನಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ, ಯಾವ ನೋವು ಇಲ್ಲ. ನೀವು ಬನ್ನಿ. ಏನ್ ಬೇಕು ಮೇಡಮ್? ಈ ಪ್ರಿಸ್ಕ್ರಿಪ್ಷನ್ ಒಂದ್ಸಲ ನೋಡಿ. ಒನ್ ಟ್ಯಾಬ್ಲೆಟ್ ಮಾತ್ರ ಇದೆ ಮೇಡಮ್, ಕೊಡು ಅಂತೀರಾ? ಒಂದ್ ನಿಮಿಷ. ಈ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ಅಲ್ಲಿರೋ ಟ್ಯಾಬ್ಲೆಟ್ ಒಂದೇನಾ ನೋಡಿ ಹೇಳಿ. ಅಲ್ಲ ಮೇಡಮ್, ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋದು ಈ ಟ್ಯಾಬ್ಲೆಟ್ ಅಲ್ಲ, ಇದು ಬೇರೆ ಟ್ಯಾಬ್ಲೆಟ್. ನನಗ್ ಗೊತ್ತಿರೋ ಹಾಗೆ ಈ ಎರಡು ಟ್ಯಾಬ್ಲೆಟ್ಗೆ ಸಂಬಂಧವೇ ಇಲ್ಲ. ಪ್ರಿಸ್ಕ್ರಿಪ್ಷನ್ ಅಲ್ಲಿರೋ ಟ್ಯಾಬ್ಲೆಟ್ ಕೊಟ್ರೆ ನರ ಸ್ಟ್ರಾಂಗ್ ಆಗುತ್ತೆ, ಆದ್ರೆ ಈ ಟ್ಯಾಬ್ಲೆಟ್ ಕೊಟ್ರೆ ನರ ವೀಕ್ ಆಗ್ಬಿಡುತ್ತೆ. ವೀಕ್ ಆಗ್ಬಿಡುತ್ತಾ? ಹೌದಮ್ಮ, ಕಂಟಿನ್ಯೂಸ್ ಆಗಿ ಈ ಟ್ಯಾಬ್ಲೆಟ್ ಕೊಟ್ರೆ ಕಾಲು ಕೈ ಶಾಶ್ವತವಾಗಿ ಸ್ವಾಧೀನ ಇಲ್ದಂಗಾಗುತ್ತೆ. ಅಷ್ಟಕ್ಕೂ ಈ ಟ್ಯಾಬ್ಲೆಟ್ ನಿಮ್ಮ ಹತ್ರ ಹೇಗ್ ಬಂತು?